ಎಲ್ರಿಗೂ ನಮಸ್ಕಾರ ಕವಿ ಅಡುಗೆ ಚಾನಲ್ಗೆ ಸ್ವಾಗತ ಈಗ ಟೊಮೊಟೊ ಸೀಸನ್ ಆಗಿರೋದ್ರಿಂದ ಟೊಮೊಟೊ ತುಂಬ ಕಡಿಮೆ ರೇಟ್ನಲ್ಲಿ ಕಡಿಮೆಗೆ ಸಿಗ್ತಾ ಇರೋದ್ರಿಂದ ನಾವು ಟೊಮೊಟೋದಿಂದ ರುಚಿಕರವಾದ ಒಂದು ಉಪ್ಪಿನಕಾಯನ್ನು ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ ಈಗ ತೋರಿಸ್ತಾ ಇರುವಂತಹ ಟೊಮೊಟೊ ಉಪ್ಪಿನಕಾಯಿಯನ್ನು ನೀವು ಮಿನಿಮಮ್ ಅಂದ್ರೂ ಆರು ತಿಂಗಳು ನೀವು ಇದನ್ನು ಸ್ಟೋರ್ ಮಾಡಿಟ್ಕೋಬೋದು ಹಾಳಾಗೋದಿಲ್ಲ ಹಾಗೆಯೇ ಇದನ್ನು ರೊಟ್ಟಿ ಚಪಾತಿ ಹಾಗೆ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಒನ್ ಕೆ ಜಿಯಷ್ಟು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಮೀಡಿಯಮ್ ಆಗಿ ಹಣ್ಣಾಗಿರಬೇಕು ತುಂಬ ಹಣ್ಣಾಗಿರಬಾರ್ದು ಹಾಗೆಯೇ ಮಾರ್ಕೆಟ್ನಿಂದ ತಂದಂತಹ ಫ್ರೆಶ್ ಆಗಿರುವಂಥ ಟೊಮೊಟೊನೇ ಆದಷ್ಟು ಉಪಯೋಗಿಸಿ ಫ್ರಿಜ್ನಲ್ಲಿ ಇಟ್ಟಿರುವಂಥದನ್ನ ಉಪಯೋಗಿಸ್ಕೊಬೇಡಿ ಯಾಕೆಂದರೆ ಇದನ್ನು ಲಾಂಗ್ ಟೈಮ್ ನಾವು ಇಡೋದ್ರಿಂದ ಫ್ರೆಶ್ ಆಗಿರೋದು ಒಳ್ಳೆಯದು ನೋಡಿ ನಾನು ಇದನ್ನು ತೊಳೆದು ನೀರಿನ ಅಂಶನೆಲ್ಲ ಒರೆಸಿ ಹೀಗೆ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವೇನು ಚಿಕ್ಕದಾಗಿ ಹೆಚ್ಚಿಕೊಳ್ಳೋದು ಬೇಡ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಹೆಚ್ಕೊಂಡಿರುವಂತಹ ಎಲ್ಲೋ ಟೊಮೊಟೊ ಹಣ್ಣನ್ನು ನಾನು ಒಂದು ಬಾಣ್ಲೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಟವ್ ಮೇಲಿಟ್ಟು ನಾವು ಸ್ಟವ್ ಹಚ್ಕೊಂಡು ಈಗ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಸಾರಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ ಬಾಣಲೇಲಿ ಕೂಡ ನೀರಿನಂಶ ಇರಬಾರ್ದು ನಾವು ಉಪ್ಪಿನಕಾಯಿ ಮಾಡುವಾಗ ಮೇಯ್ನಾಗಿ ನೀರನ್ನು ತಾಗಿಸ್ಬಾರ್ದು ಯಾವುದ್ರಲ್ಲೂ ನೀರಿನ ಅಂಶ ಇರಬಾರ್ದು ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡೋಣ ಈಗ ಹೇಗಾಗಿದೆ ಅಂತ ನೋಡಿ ಸ್ವಲ್ಪ ಸಾಫ್ಟ್ ಆದ ಹಾಗಿದೆ ಈಗ ಇದನ್ನು ಒಂದು ಸರಿ ತಿರುಗಿಸ್ಕೊಳ್ಳೋಣ ನೀರಿನ ಅಂಶ ಕೂಡ ಬಿಟ್ಟಿದೆ ಈಗ ಒಂದು ಸರಿ ತಿರುಗಿಸ್ಬಿಟ್ಟು ಮತ್ತೆ ನಾವು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ಟೊಮೊಟೊ ಇನ್ನೂ ಸ್ವಲ್ಪ ಮೆತ್ತಗಾಗಿದೆ ಈ ಟೈಮ್ನಲ್ಲಿ ನಾವು ಒಂದು ಕಾಲು ಲೋಟದಷ್ಟು ನಾನು ಅಡುಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ಸಾಸಿವೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿಗೆ ಯಾವ ಎಣ್ಣೆಯನ್ನು ಬಳಸ್ತೀರ ಆ ಎಣ್ಣೆಯನ್ನು ಹಾಕೊಳ್ಳಿ ಇದರ ಜೊತೆಗೆ ನಾನು ಒಂದು ಐವತ್ತು ಗ್ರಾಮಷ್ಟು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿರುವಂತಹ ಬೀಜವನ್ನೆಲ್ಲ ತೆಗೆದು ನಾರಿನಂಶನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುಣಸೆಹಣ್ಣು ಹುಳಿ ಇದೆ ನೀವು ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಸ್ವಲ್ಪ ಹುಳಿ ಇರಬೇಕು ಟೊಮೊಟೊನೂ ಕೂಡ ಹುಳಿ ಇರುತ್ತೆ ನೀವು ನಾಟಿ ಟೊಮೊಟೊ ತೊಗೊಂಡ್ರೆ ಹುಣಸೆಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈಗ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಹಾಕಿರುವಂತಹ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ನಾನು ಮುಚ್ಚಳನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಹಾಕಿರುವಂತಹ ಹಣ್ಣು ಕೂಡ ಮೆತ್ತಗಾಗಿದೆ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನೇ ಹಾಕ್ಕೊಳ್ತಾ ಹೋಗಬೇಕು ಒಂದೇ ಸರಿ ಎಲ್ಲನೂ ಹಾಕಬಾರ್ದು ನೋಡಿ ಈಗ ನಾನು ಇದಿಷ್ಟ ಆದ ನಂತರ ಇದಕ್ಕೆ ಕರೆಕ್ಟಾಗಿ ನಾನು ಒಂದು ಲೋಟದಲ್ಲಿ ಈ ಮೆಜರ್ಮೆಂಟ್ನಲ್ಲಿ ನಾನು ಕರೆಕ್ಟಾಗಿ ಒಂದು ಗ್ಲಾಸಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಆದಷ್ಟು ಕಲ್ಲುಪ್ಪನ್ನೇ ಬಳಸೋದು ಒಳ್ಳೆಯದು ಈಗ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಸ್ವಲ್ಪ ನೀರು ಬಿಡ್ತಾ ಇದೆ ನೋಡಿ ತೆಳ್ಳಗಾಗಿದೆ ಈಗ ಚೆನ್ನಾಗಿ ಸಾಫ್ಟ್ ಕೂಡ ಆಗಿದೆ ಟೊಮೊಟೊ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಉಪ್ಪಿನಕಾಯಿಗೆ ಮಸಾಲೆ ಪೌಡ್ರನ್ನ ರೆಡಿ ಮಾಡ್ಕೋಬೇಕಾಗತ್ತೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ನಾನು ಒಂದು ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಸ್ವಲ್ಪ ಕೆಂಪಗಾದ ನಂತರ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೈ ಅಳತೆಯಲ್ಲೇ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಉಪ್ಪಿನಕಾಯಿಗೆ ಈಗ ಇವೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸಾಸಿವೆ ಚಟಪಟ ಅನ್ನಬೇಕು ಅಲ್ಲಿವರೆಗೂ ನಾವು ಕೈ ಆಡಿಸಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಆರೋದಕ್ಕೆ ಹಾಕ್ಕೊಳ್ಳೋಣ ಈಗ ನಾವು ಹುರಿದಿಟ್ಕೊಂಡಿರುವಂತಹ ಸಾಸಿವೆ ಜೀರಿಗೆ ಮೆಂತ್ಯೆ ಎಲ್ಲನೂ ಕೂಡ ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ನೋಡಿ ಇದು ಕಾಳು ಮೆಣಸು ಅಂದರೆ ಪೆಪ್ಪರು ಇನ್ನೂ ಹಣ್ಣಾಗಿಲ್ಲ ಎಳೆದು ಅಂದರೆ ಬಲ್ತಿದೆ ಹಣ್ಣಾಗಿಲ್ಲ ನಮಗೆ ಇಲ್ಲಿ ಸಿಗುತ್ತೆ ನಾವು ಬೆಳೆಯೋದ್ರಿಂದ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಸಿಗಲಿಲ್ಲ ಅಂದರೆ ಅದನ್ನು ಹಾಕ್ಕೊಳ್ಳೋದು ಬೇಡ ಇದನ್ನು ಬಿಡಿಸ್ಬಿಟ್ಟು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಉಪ್ಪಿನಕಾಯಿ ಲಾಂಗ್ ಟೈಮ್ ಇಡೋದ್ರಿಂದ ಒಂದು ರೀತಿ ವಿಶೇಷವಾದಂತಹ ಒಂದು ಟೇಸ್ಟ್ ಕೊಡತ್ತೆ ನಾನು ಇದನ್ನು ಒಂದು ಸೈಡ್ನಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಮೆಂತೆ ಇವಿಷ್ಟನ್ನು ನಾನು ಸ್ವಲ್ಪ ದಬ್ ದಪ್ಪದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಪೌಡ್ರ್ ಆದ ನಂತರ ನಾನು ಬಿಡಿಸಿಟ್ಕೊಂಡಿರುವಂತಹ ಮೆಣಸಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಪ್ಪತ್ತರಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡು ನಾನು ಪಲ್ಸ್ ಮೋಡ್ನಲ್ಲಿ ಒಂದೇ ಒಂದು ಸಾರಿ ತಿರುಗಿಸ್ಕೊಂಡಿದ್ದೀನಿ ನೋಡಿ ದಪ್ಪ ಆದರೆ ಸಾಕು ಬೆಳ್ಳುಳ್ಳಿ ಚೆನ್ನಾಗಿ ಪೌಡ್ರ್ ಆಗೋದು ಬೇಡ ನೋಡಿ ಈ ರೀತಿ ಆಗಿದ್ರೆ ಸಾಕಾಗುತ್ತೆ ಬೇಯಿಸಿಟ್ಕೊಂಡಿರುವಂತಹ ಟೊಮೊಟೊ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಎಲ್ಲೂ ಕೂಡ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಲ್ಲ ಹುಣಸೆ ಹಣ್ಣನ್ನು ಕೂಡ ನಾವು ಹಾಗೆಯೇ ಡೈರೆಕ್ಟಾಗಿ ಹಾಕಿ ನಾವು ಬೇಯಿಸ್ಕೊಂಡಿದ್ದೀವಿ ಅದಕ್ಕೂ ಕೂಡ ನೀರನ್ನು ಸೇರಿಸಿಲ್ಲ ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡ್ರೆ ಉಪ್ಪಿನಕಾಯಿ ಹಾಳಾಗತ್ತೆ ಅದರಿಂದ ಸ್ವಲ್ಪ ಆದಷ್ಟು ನೀರನ್ನು ಎಲ್ಲೂ ತಾಗಸ್ತೇ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಒಳ್ಳೆಯದು ನಾನೀಗ ಒಂದು ಅಗಲವಾದ ಒಂದು ಪಾತ್ರೆಗೆ ಈ ಒಂದು ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಪೌಡ್ರ್ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಹೀಗೆ ಹೊಂದ್ಕೋಬೇಕು ಅರಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಉಪ್ಪನ್ನು ಯಾವ ಲೋಟದಲ್ಲಿ ಹಾಕಿದ್ದೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಚ್ಕಾರದ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ನಾನಿಲ್ಲಿ ಉಪ್ಪು ತೊಗೊಂಡಂಥ ಗ್ಲಾಸ್ನಲ್ಲಿ ಒನ್ ಕಪ್ಪಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ ಎಣ್ಣೆನ ಸ್ವಲ್ಪ ಬೇಕಾದರೂ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಉಪ್ಪಿನಕಾಯಿಗೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಎಣ್ಣೆ ಬಿಸಿಯಾದ ನಂತರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವೆಲ್ಲವನ್ನು ಸೇರಿಸ್ಕೊಳ್ಳಿ ಇದರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೀನಿ ಇವೆಲ್ಲವೂ ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿಯನ್ನು ಹೆಸರುಗಳನ್ನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದರ ಜೊತೆಗೆ ನಾಲ್ಕು ಬ್ಯಾಡ್ಗಿ ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕರಿಬೇವಿನ ಎಲೆಗಳನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗೆಯೇ ಹಾಕಿರುವಂತಹ ಬ್ಯಾಡಿಗೆ ಮೆಣಸು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಗ್ಗರಣೆ ತಣ್ಣಗಾದ ನಂತರ ನಾವು ಈ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊ ಪೇಸ್ಟಿಗೆ ನಾವು ಈಗ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ಈಗ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಒಂದು ಸಾರಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳು ನೀವು ಇದನ್ನು ಹಾಗೇ ಇಡ್ಬೋದು ಫ್ರಿಜ್ಜು ಕೂಡ ಬೇಡ ಹಾಗೇ ಹೊರಗಡೆ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಾಗತ್ತೆ ನೀವು ಈಗ ಎಲ್ಲ ಮಾಡ್ತಿರಲ್ಲ ಗೊಜ್ಜು ಆ ರೀತಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಪಿಂಗಾಣಿದು ಉಪ್ಪಿನ್ಕಾಯಿ ಜಾರ್ ಇದ್ದರೆ ಅದರಲ್ಲೂ ಕೂಡ ಹಾಕಿಟ್ಕೋಬೋದು ಫ್ರೆಂಡ್ಸ್ ದಯವಿಟ್ಟು ನೀವು ನನ್ನ ರೆಸಿಪಿಗಳ್ನ ನೋಡಿದಾಗ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ನ ಹಾಕಿ ರೆಸಿಪಿ ಹೇಗೆ ಬಂದಿದೆ ಅಂಥೇಳಿ ಇದರಿಂದ ನಮಗೆ ಹೊಸ ಹೊಸ ರೆಸಿಪಿಗಳನ್ನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗ್ದ ಹಾಗಾಗತ್ತೆ ಹಾಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು